ಶಾಸಕ ಮುನಿರತ್ನ ಅವರು, ಬಿಜೆಪಿಯ ಶಾಸಕ ಮುನಿರತ್ನ ತಮ್ಮ ವ್ಯಾಪ್ತಿನಲ್ಲೂ ಕೂಡ ಅವರು ಶಾಸಕರು. ಆದರೆ ಎರಡು ಸಮುದಾಯಗಳ ನಡುವೆ ಬೆಂಕಿ ಹಚ್ಚುವಂಥ ಕೆಲಸ ಮತ್ತು ಜಾತಿಗಳನ್ನು ಎತ್ತಿಕಟ್ಟುವಂಥ ಕೆಲಸ ಮತ್ತು ಅವಮಾನ ಮಾಡಿದೆ, ಇದ್ರ ಬಗ್ಗೆ ತಾವೇ ಇವಾಗಲೇ ಈ ವಿಚಾರ ಏನಿದೆ ಬಹಳ ದೊಡ್ಡ ಸುದ್ದಿಯಾಗಿದೆ. ಎರಡನೇದು ಈಗಾಗಲೇ ದೂರು ಕೂಡ ದಾಖಲಾಗಿದೆ, ಇದಕ್ಕೀಗಾಗಲೇ ಇದಕ್ಕೆ ಎಲ್ಲ ಇನ್ವೆಸ್ಟಿಗೇಷನ್ ಶುರುವಾಗಿದೆ. ಸೊ ನೋಡೋಣ ಈಗ ಅದು ಲಾ ಆಫ್ ದಿ ಲ್ಯಾಂಡ್ ಏನು ತಗೊಳುತ್ತೆ, ಅದಕ್ಕೆಲ್ಲರೂ ಭದ್ರಾಗಿರ್ಬೇಕಾಗಿದೆ. ಶಾಸಕರಾದರೆ ಈ ಲೋಕಸಭೆ ಚುನಾವಣೆಯಲ್ಲಿ ತಮಗೆ ಸಾಥ್ ನೀಡಿರೋ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅಲ್ಲ, ಅದು ಈಗ ಅವರು ಕೂಡ ಎಲ್ಲೋ ಒಂದು ಕಡೆ ನೋಡಿದೆ, ಅವರು ಕೂಡ ಒಂದು ಕಡೆ ಹೇಳಿಕೆ ಕೊಟ್ಟಿದ್ದಾರೆ, ಇದು ಯಾರೋ ನಾನು ಮಾಡಿಲ್ಲ ಹಾಗೆ ಹೇಗೆ ಅಂತ. ಸೊ ಇದಕ್ಕೆಲ್ಲ ಕುಲಂಕುಷವಾಗಿ ಅಪರೀಕ್ಷೆ ಮಾಡಿದಾಗಲೇ ಗೊತ್ತಾಗೋದು ಅವ್ರದ್ದು. ಅದು ಮಾಡಿದರೆ ಅದು ಬಹಳ ತಪ್ಪು ಅಲ್ಲ ನಿಜ. ಅದು ಯಾರೇ ಆಗಲಿ ಆ ಪದ ಬಳಕೆ ಆಗ್ಬೋದು ಅಥವಾ ನಿಂದನೆಗಳಾಗಬಾರ್ದು, ಯಾರೂ ಮಾಡಬಾರ್ದು. ಓಕೆ, ಶಾಸಕ ಮುನಿರತ್ನ ಅವರು, ಬಿಜೆಪಿಯ ಶಾಸಕ ಮುನಿರತ್ನ ತಮ್ಮ ವ್ಯಾಪ್ತಿನಲ್ಲೂ ಕೂಡ ಅವರು ಶಾಸಕರು. ಆದರೆ ಎರಡು ಸಮುದಾಯಗಳ ನಡುವೆ ಬೆಂಕಿ ಹಚ್ಚುವಂಥ ಕೆಲಸ ಮತ್ತು ಜಾತಿಗಳನ್ನು ಎತ್ತಿಕಟ್ಟುವಂಥ ಕೆಲಸ ಮತ್ತು ಅವಮಾನ ಮಾಡಿದೆ, ಇದ್ರ ಬಗ್ಗೆ ತಾವೇ. ಇವಾಗಲೇ ಈ ವಿಚಾರ ಏನಿದೆ ಬಹಳ ದೊಡ್ಡ ಸುದ್ದಿಯಾಗಿದೆ. ಎರಡನೇದು ಈಗಾಗಲೇ ದೂರು ಕೂಡ ದಾಖಲಾಗಿದೆ, ಇದಕ್ಕೀಗಾಗಲೇ ಇದಕ್ಕೆ ಎಲ್ಲ ಇನ್ವೆಸ್ಟಿಗೇಷನ್ ಶುರುವಾಗಿದೆ. ಸೊ ನೋಡೋಣ ಈಗ ಅದು ಲಾ ಆಫ್ ದಿ ಲ್ಯಾಂಡ್ ಏನು ತಗೊಳುತ್ತೆ, ಅದಕ್ಕೆಲ್ಲರೂ ಭದ್ರಾಗಿರ್ಬೇಕಾಗಿದೆ. ಶಾಸಕರಾದರೆ ಈ ಮತದಾನಗಳನ್ನು ತಾವೇ ಹೇಳಿದ್ರು, ಲೋಕಸಭೆ ಚುನಾವಣೆಯಲ್ಲಿ ತಮಗೆ ಸಾಥ್ ನೀಡಿರೋ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅಲ್ಲ. ಅದು ಈಗ ಅವರು ಕೂಡ ಎಲ್ಲೋ ಒಂದು ಕಡೆ ನೋಡಿದೆ, ಅವರು ಕೂಡ ಒಂದು ಕಡೆ ಹೇಳಿಕೆ ಕೊಟ್ಟಿದ್ದಾರೆ, ಇದು ಯಾರೋ ನಾನು ಮಾಡಿಲ್ಲ ಹಾಗೆ ಹೇಗೆ ಅಂತ. ಸೊ ಇದಕ್ಕೆಲ್ಲ ಕುಲಂಕುಷವಾಗಿ ಅಪರೀಕ್ಷೆ ಮಾಡಿದಾಗಲೇ ಗೊತ್ತಾಗೋದು ಅವ್ರದ್ದು. ಅದು ಮಾಡಿದರೆ ಅದು ಬಹಳ ತಪ್ಪು ಅಲ್ಲ ನಿಜ. ಅದು ಯಾರೇ ಆಗಲಿ ಆ ಪದ ಬಳಕೆ ಆಗ್ಬೋದು ಅಥವಾ ನಿಂದನೆಗಳಾಗಬಾರ್ದು, ಯಾರೂ ಮಾಡಬಾರ್ದು. ಓಕೆ, ಶಾಸಕ ಮುನಿರತ್ನ ಅವರು, ಬಿಜೆಪಿಯ ಶಾಸಕ ಮುನಿರತ್ನ ತಮ್ಮ ವ್ಯಾಪ್ತಿನಲ್ಲೂ ಕೂಡ ಅವರು ಶಾಸಕರು. ಆದರೆ ಎರಡು ಸಮುದಾಯಗಳ ನಡುವೆ ಬೆಂಕಿ ಹಚ್ಚುವಂಥ ಕೆಲಸ ಮತ್ತು ಜಾತಿಗಳನ್ನು ಎತ್ತಿಕಟ್ಟುವಂಥ ಕೆಲಸ ಮತ್ತು ಅವಮಾನ ಮಾಡಿದೆ, ಇದ್ರ ಬಗ್ಗೆ ತಾವೇ. ಇವಾಗಲೇ ಈ ವಿಚಾರ ಏನಿದೆ ಬಹಳ ದೊಡ್ಡ ಸುದ್ದಿಯಾಗಿದೆ. ಎರಡನೇದು ಈಗಾಗಲೇ ದೂರು ಕೂಡ ದಾಖಲಾಗಿದೆ, ಇದಕ್ಕೀಗಾಗಲೇ ಇದಕ್ಕೆ ಎಲ್ಲ ಇನ್ವೆಸ್ಟಿಗೇಷನ್ ಶುರುವಾಗಿದೆ. ಸೊ ನೋಡೋಣ ಈಗ ಅದು ಲಾ ಆಫ್ ದಿ ಲ್ಯಾಂಡ್ ಏನು ತಗೊಳುತ್ತೆ, ಅದಕ್ಕೆಲ್ಲರೂ ಭದ್ರಾಗಿರ್ಬೇಕಾಗಿದೆ. ಶಾಸಕರಾದರೆ ಈ ಮತದಾನಗಳನ್ನು ತಾವೇ ಹೇಳಿದ್ರು, ಲೋಕಸಭೆ ಚುನಾವಣೆಯಲ್ಲಿ ತಮಗೆ ಸಾಥ್ ನೀಡಿರೋ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅಲ್ಲ. ಅದು ಈಗ ಅವರು ಕೂಡ ಎಲ್ಲೋ ಒಂದು ಕಡೆ ನೋಡಿದೆ, ಅವರು ಕೂಡ ಒಂದು ಕಡೆ ಹೇಳಿಕೆ ಕೊಟ್ಟಿದ್ದಾರೆ, ಇದು ಯಾರೋ ನಾನು ಮಾಡಿಲ್ಲ ಹಾಗೆ ಹೇಗೆ ಅಂತ. ಸೊ ಇದಕ್ಕೆಲ್ಲ ಕುಲಂಕುಷವಾಗಿ ಅಪರೀಕ್ಷೆ ಮಾಡಿದಾಗಲೇ ಗೊತ್ತಾಗೋದು ಅವ್ರದ್ದು. ಅದು ಮಾಡಿದರೆ ಅದು ಬಹಳ ತಪ್ಪು ಅಲ್ಲ ನಿಜ. ಅದು ಯಾರೇ ಆಗಲಿ ಆ ಪದ ಬಳಕೆ ಆಗ್ಬೋದು ಅಥವಾ ನಿಂದನೆಗಳಾಗಬಾರ್ದು, ಯಾರೂ ಮಾಡಬಾರ್ದು. ಓಕೆ,